ಪರಮ ಪೂಜ್ಯ ಪಿತಾಮಹರಾದಂತಹ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ಮತ್ತು ಶ್ರೀಮತಿ ಸ್ವರ್ಣಮಾಲಾ ಪತ್ರಿಜಿಯವರಿಗೆ, ಮಹಾ ಅವತಾರ್ ಬಾಬಾಜಿಯವರಿಗೆ ನನ್ನ ಶಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ನನಗೆ ಜನ್ಮ ನೀಡಿದಂತಹ ನನ್ನ ತಂದೆ ತಾಯಿಗಳಿಗೆ ನಾನು ಅನಂತಾನಂತ ಪ್ರಣಾಮಗಳನ್ನು ಅರ್ಪಿಸ್ತೇನೆ ಮತ್ತು ಎಲ್ಲ ನನ್ನ ಆತ್ಮಬಂಧುಗಳಿಗೆ ನನ್ನ ಈ ದಿನದ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ನಾನು ಕೆಲವು ನನ್ನ ಅನುಭವಗಳನ್ನು ಹೇಳಿಕೊಳ್ಳೋಕೆ ಇಚ್ಛೆ ಪಡ್ತೇನೆ. ನನ್ನ ಹೆಸರು ಹೇಮಾ ಸುರೇಶ್. ನಾನು ಮೈಸೂರಿನ ನಿವಾಸಿಯಾಗಿದ್ದೇನೆ. ವೃತ್ತಿಯಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕಿಯಾಗಿದ್ದೇನೆ. ನಾನು ನನ್ನ ಧ್ಯಾನವನ್ನು ಕೇವಲ 4 ತಿಂಗಳಿಂದ ಮಾತ್ರ ಮಾಡ್ತಾ ಇದ್ದೇನೆ. ಅಂದರೆ ಮುಂಚೆ ನನಗೆ ಇದರ ಪರಿಚಯ ಇರಲಿಲ್ಲ. ಆದರೆ ಈ ಒಂದು ಕಡಿಮೆ ಸಮಯದಲ್ಲಿ ನನಗೆ ಆದಂತಹ ಅನುಭವಗಳು ಅನಂತಾನಂತ, ಮತ್ತು ಸಿಕ್ಕಂತಹ ಫಲಿತಾಂಶಗಳು ಸಹ ತುಂಬಾ ಉತ್ತಮ ಫಲಿತಾಂಶಗಳು ನನಗೆ ಸಿಕ್ಕಿವೆ. ನನಗೆ ಮೊದಲು ಧ್ಯಾನವನ್ನು ಪರಿಚಯಿಸಿದವರು ನನ್ನ ಅಕ್ಕ ಶ್ರೀಮತಿ ಮಂಜುಳಾ, ಅವಳು ಸಹ ಶಿಕ್ಷಕಿಯಾಗಿದ್ದಾಳೆ. ನಂತರ ನಮಗೆ ಈ ಧ್ಯಾನದ ಮಾರ್ಗದರ್ಶನ ನೀಡಿದವರು ಶ್ರೀಯುತ ಚನ್ನಬಸವ ಸರ್ರವರು, ಅವರು ಸಹ ಮೈಸೂರಿನ ನಿವಾಸಿಯಾಗಿದ್ದಾರೆ. ಅವರು ಈ ಧ್ಯಾನವನ್ನು ಪರಿಚಯಿಸುತ್ತಾ ನಮ್ಮನ್ನು ಆಧ್ಯಾತ್ಮಿಕ ಪ್ರಗತಿಗೆ ಹೆಜ್ಜೆ ಇಡಲು ನನಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಮೊದಲನೇದಾಗಿ ಅರ್ಪಿಸುತ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ನಾನು ಈ ಧ್ಯಾನಕ್ಕೆ ಬರುವ ಮೊದಲು ನನಗೆ ಬೇಕಾದಷ್ಟು ದೈಹಿಕ ಸಮಸ್ಯೆಗಳು ಮತ್ತು ಮಾನಸಿಕ ಸಮಸ್ಯೆಗಳು, ತೊಂದರೆಗಳು ತುಂಬಾ ಎದುರಾದವು. ಆದರೆ ಪರಿಹಾರ ಮಾತ್ರ ಸಿಗ್ತಿರಲಿಲ್ಲ. ಮುಖ್ಯವಾಗಿ ಏನಪ್ಪ ಅಂದರೆ, ನಾನು ಶಿಕ್ಷಕಿ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಬೋಧನೆ ಮಾಡಿ ಮಾಡಿ ಸಂಜೆ ಹೊತ್ತಿಗೆ ತುಂಬಾ ತಲೆನೋವು ಬರ್ತಾಯಿತ್ತು. ಅದು ಎಷ್ಟು ಅಂದರೆ, ನಾನು ಮನೆಗೆ ಬಂದು ನನ್ನ ಮಕ್ಕಳನ್ನಾಗಲಿ ನನ್ನ ಪತಿಯವರನ್ನಾಗಲಿ ಗಮನಿಸ್ಕೊಳಕ್ಕಾಗದಿರೋ ಅಷ್ಟು ನನಗೆ ಸುಸ್ತು, ತಲೆನೋವು ಶುರು ಆಗ್ತಾ ಇತ್ತು. ಹಾಗಂತ ನಾವೇನು ನಿದ್ದೆಗೆಟ್ಟೇನು ಕೆಲಸ ಮಾಡ್ತಿರಲಿಲ್ಲ, ಚೆನ್ನಾಗೇ ನಿದ್ರೆ ಮಾಡ್ತಾ ಇದ್ದೆ. ಬೆಳಗ್ಗೆ 7 ಗಂಟೆಗೆ ಎದ್ದೇಳೋದು, ರಾತ್ರಿ 10 ಗಂಟೆಗೆ ಮಲಗಿದ್ರೂ ಸಹ ನನಗೆ ಇನ್ನೂ ನಿದ್ರೆ ಬೇಕು ಬೇಕು, ನಾನು ನಿದ್ರೆ ಕೊರತೆ ನನ್ನನ್ನು ಕಾಡೋಕ್ಕೆ ಶುರು ಆಯಿತು. ಅಂದರೆ ನಾನು ಮಾಡೋ ಕೆಲಸಕ್ಕೆ ತಕ್ಕ ಹಾಗೆ ನನಗೆ ವಿಶ್ರಾಮ ಸಿಗ್ತಿರಲಿಲ್ಲ. ಇದು ಒಂದು ನನ್ನ ದೈಹಿಕ ಸಮಸ್ಯೆ. ಮತ್ತೊಂದೇನಪ್ಪ ಅಂದರೆ, ನನಗೆ ಬ್ಯಾಕ್ ಪೈನ್ ತುಂಬ ಅಂದರೆ ತುಂಬಾ. ಅಲ್ಲಿ ನಿಂತು ಪಾಠ ಮಾಡಿ, ಮನೆಯಲ್ಲೆಲ್ಲ ಕೆಲಸ ಮಾಡಿ, ಹೊತ್ತಿಗೆ ಸಂಜೆ ಹೊತ್ತಿಗೆ ಸಾಕಪ್ಪ ಸಾಕು ಅನ್ನಿಸ್ತಾ ಇತ್ತು. ಇದರ ಜೊತೆಗೆ ನನಗೆ ಸ್ಯಾಕ್ರೋ ಇಲಿಯಾಕ್ ಸಿಂಡ್ರೋಮ್ ಅಂದರೆ ಬಲ ಪೃಷ್ಠದ ಜಾಯಿಂಟ್ ಪೇನ್ ಸ್ಟಕ್ ಆಗಿಬಿಡ್ತಾ ಇತ್ತು. 5 ನಿಮಿಷ ಹಿಂಗೆ ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಮತ್ತೆ ಎದ್ದು ಹೋಗೋ ಹೊತ್ತಿಗೆ ಜಾಯಿಂಟ್ ಸ್ಟಕ್ ಆಗಿಬಿಡ್ತಾ ಇತ್ತು. ಅದು ಒಂದು ನನಗೆ ಸಹಿಸಲ ಅಸಾಧ್ಯವಾದಂತಹ ನೋವಿತ್ತು. ಅದರ ಜೊತೆಗೆ ನನ್ನ ಬಲ ಮೊಣಕಾಲಿನ ಸ್ಟಿಫ್ನೆಸ್, ಈಗ ಹೀಗೆ 10 ನಿಮಿಷ ಕೂತು ಮತ್ತೆ ಒಂದು ಹೆಜ್ಜೆ ಇಡೋಕ್ಕೆ ಹೋದರೆ ಒಂದು 4-5 ಹೆಜ್ಜೆ ಇಡೋವರೆಗೂ ನನಗೆ ಗ್ರಿಪ್ ಇರ್ತಿರಲಿಲ್ಲ. ಅಂದರೆ ಅಷ್ಟು ಅಸಾಧ್ಯವಾದ ನೋವಿತ್ತು. ಇದು ನನ್ನ ದೈಹಿಕ ಸಮಸ್ಯೆ. ಮತ್ತು ಈ ದೈಹಿಕ ಸಮಸ್ಯೆ ನನಗೆ ಧ್ಯಾನಕ್ಕೆ ಬಂದ ನಂತರ ಹೇಗೆ ನಿವಾರಣೆ ಆಯಿತು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಶ್ರೀಯುತ ಚನ್ನಬಸಪ್ಪ ಸರ್ ಅವರಿಂದ ಧ್ಯಾನವನ್ನು ಹೇಳಿಸ್ಕೊಂಡು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. 1 ತಿಂಗಳವರೆಗೂ ಮಾಡಿದೆ. 25% ನನಗೆ ಫಲಿತಾಂಶ ದೊರಕಿತು. ಆದರೆ ನಾನು ಮಾಡುವಂಥ ಕೆಲಸಕ್ಕೆ ಇನ್ನೂ ಸ್ವಲ್ಪ ಫಾಸ್ಟ್ ರಿಲೀಫ್ ಬೇಕು ಅಂತ ಅನಿಸಿ ಸರ್ ಹತ್ರ ನನ್ನ ಅನಿಸಿಕೆಗಳನ್ನು ಶೇರ್ ಮಾಡಿಕೊಂಡಾಗ ಅವ್ರು ಹೇಳಿದ್ರು, ಮೇಡಮ್ ನೀವು ಪಿರಮಿಡಲ್ಲಿ ಧ್ಯಾನ ಮಾಡಿ ಮೇಡಮ್, ಫಾಸ್ಟಾಗಿ ಹೀಲಿಂಗ್ ಸಿಗುತ್ತೆ ನಿಮಗೆ, ಪಿರಮಿಡನ್ನು ಹೆಚ್ಚು ಹೆಚ್ಚು ಉಪಯೋಗಿಸ್ಕೊಳ್ಳಿ ಮೇಡಮ್ ಅಂತ ನನಗೆ ಸಲಹೆಯನ್ನು ನೀಡಿದರು. ಅವರೇ ಅವರ ಮನೆ ಮೇಲೆ ಸ್ವತಃ ನಿರ್ಮಿಸಿದಂತಹ ಪಿರಮಿಡ್ಗೆ ಬಂದು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ವಿ, ನಾನು ಮತ್ತು ನನ್ನ ಪತಿ ಇಬ್ಬರು. ಆವಾಗಿಂದ ಏನಾಯಿತು, ನನಗೆ ಒಂದು 50-60% ರಿಸಲ್ಟ್ ಶುರುವಾಯಿತು, ಸಿಕ್ಕಕ್ಕೆ ಶುರುವಾಯಿತು. ಸರಿ, ಇದು ಹೀಗೆ ನಡ್ಕೊಂಡು ಹೋಗ್ತಾಯಿತ್ತು. ಪ್ರತಿದಿನ ಧ್ಯಾನ ಮಾಡ್ತಾಯಿದ್ವಿ. ನನಗೆ ಒಂದು 50-60% ನನ್ನ ದೈಹಿಕ ಸಮಸ್ಯೆ ನಿವಾರಣೆ ಆಗಿದ್ದಷ್ಟೇ ಅಲ್ಲ, ಈ PMC ಮೈಸೂರು ಚಾನೆಲ್ ವತಿಯಿಂದ ಝೂಮ್ ಸೆಷನ್ನಲ್ಲಿ ಧ್ಯಾನದ ತರಗತಿಗಳನ್ನು ನಾನು ಅಟೆಂಡ್ ಮಾಡ್ತಾಯಿದ್ದೆ. ಬೆಳಗ್ಗೆ 5 ಗಂಟೆಯಿಂದ 6:30 ತನಕ, ಮತ್ತು ರಾತ್ರಿ 1 ಅವರು ಹೀಗೆ ಧ್ಯಾನವನ್ನು ಮಾಡ್ತಾ 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 ಏನಾಯಿತು, ನನಗೆ ನಿದ್ರೆ ಬೇಕಾಗೇ ಇಲ್ಲ ಅಂತ ಅನ್ಸೋಕ್ಕೆ ಶುರುವಾಯಿತು. ಅಂದರೆ ನನ್ನ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತಾ ಹೋಯಿತು. ಈಗಲೂ ಅಷ್ಟೇ, ಬೆಳಗ್ಗೆಯಿಂದ ಸಂಜೆವರೆಗೆ ವಿತೌಟ್ ಎನಿ ರೆಸ್ಟ್, ಅಂದರೆ ನಾನು ವಿಶ್ರಾಮವನ್ನು ತೊಗೊಳ್ಳದೆ ಶಾಲೆಯಲ್ಲೂ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೀನಿ, ಮನೆಯಲ್ಲೂ ಸಹ ನನ್ನ ಕರ್ತವ್ಯವನ್ನು ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದೀನಿ ಅಂದರೆ ಇವತ್ತು ಆ ಧ್ಯಾನ ಚೈತನ್ಯ ಶಕ್ತಿಯೇ ನನಗೆ ಕಾರಣ. ಅದಕ್ಕೆ ನಾನು ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಇನ್ನು ದೈಹಿಕ ಸಮಸ್ಯೆ ಆಯಿತು. ಈಗ
ಮಾನಸಿಕ ತೊಳಲಾಟಕ್ಕೆ ಬಂದರೆ ಎಲ್ಲ ಕಚೇರಿಗಳಲ್ಲೂ ಇರೋ ಹಾಗೇ ನಮ್ಮ ಕಚೇರಿಗಳಲ್ಲೂ ಕೆಲವು ಕಿರಿಕಿರಿಗಳು ಅಂದರೆ ಸ್ವಲ್ಪ ಮಾನಸಿಕ ತೊಂದರೆಗಳು. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಹೇಗಿತ್ತು ನನ್ನ ಮನಸ್ಥಿತಿ ಅನ್ನೋದನ್ನು ಮೊದಲು ಹೇಳ್ಬಿಡ್ತೀನಿ. ಹೇಗಪ್ಪ ಇತ್ತು, ಯಾರಾದರೂ ನನ್ನನ್ನು ಏನಾದರೂ ವಿನಾಕಾರಣ ಬೈದರೆ ಅಂದರೆ ನಾನು ತಿಂಗಳಾನೆಗಟ್ಟಲೆ ಅಲ್ಲ ವರ್ಷಾನೆಗಟ್ಟಲೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಕೊರಗ್ತಾ ಇದ್ದೆ. ಬರೀ ಕೊರಗೋದಷ್ಟೇ ಅಲ್ಲ, ಅವರನ್ನು ನಾನು ದ್ವೇಷಿಸ್ತಾ ಇದ್ದೆ ಕೂಡ. ಅವ್ರು ಕಂಡ್ರೆ ಸಿಟ್ಟು, ಅವ್ರ ಜೊತೆ ಹೆಚ್ಚು ಕಡಿಮೆ ಏನಂದ್ರೆ ಅವ್ರ ಜೊತೆ ಮಾತೇ ಬಿಟ್ಬಿಡ್ತಾ ಇದ್ದೆ. ಆ ಲೆವೆಲ್ಗೆ ನನ್ನ ಮಾನಸಿಕ ಸ್ಥಿತಿ ಇತ್ತು. ಈ ಧ್ಯಾನಕ್ಕೆ ಬಂದ ಮೇಲೆ ನನಗೆ ರಿಯಲೈಸ್ ಆಗ್ತಾ ಹೋಯಿತು, ಅವ್ರ ಮೇಲೆ ಸಿಟ್ಟು ದ್ವೇಷ ಮಾಡ್ಕೋಬಾರ್ದು, ಸಿಟ್ಟು ದ್ವೇಷದ ಬದಲಿಗೆ ನನಗೆ ಅವ್ರ ಮೇಲೆ ಕರುಣೆ ಅನುಕಂಪ ಹುಟ್ಟುತ್ತಾ ಹೋಯಿತು. ಏನಕ್ಕೆ ಹೀಗೆ ಮಾಡ್ತಾರೆ? ಅವಾಗ ನನಗನ್ನಿಸ್ತು, ನನ್ನದೇನೋ ಹಿಂದಿನ ಜನ್ಮದ್ದು ಕರ್ಮ ಇರ್ಬೋದು, ಅದನ್ನು ಫಲ ಅನುಭವಿಸ್ತಾ ಇದ್ದೀನಿ, ಕರ್ಮ ಫಲ ಕಳೀತು, ಕರ್ಮ ಇಲ್ಲಂಗೆ ಶೇಷ ಆಯಿತು ಅನ್ನೋ ಸಮಾಧಾನ ಮಾಡ್ಕೋತಾ, ಅಷ್ಟೇ ಅಲ್ಲ ಅವರಿಗೆ ಆ ಭಗವಂತ ಉತ್ತಮ ತಿಳುವಳಿಕೆ ಜ್ಞಾನವನ್ನು ನೀಡಲಿ ಅನ್ನೋ ಭಾವನೆಯೂ ಸಹ ನನ್ನಲ್ಲೇ ಹುಟ್ಟುತ್ತಾ ಹೋಯ್ತು. ನನಗೆ ಗೊತ್ತಾಗದಿರೋ ಹಾಗೆ ನನ್ನಲ್ಲೇ ನನಗೆ ಬದಲಾವಣೆ ಶುರುವಾಯಿತು. ಅದು ನನಗೆ ನಾನು ಸ್ವತಃ ಕಂಡುಕೊಂಡುತ್ತಿರುವಂತಹ ಒಂದು ಬದಲಾವಣೆ. ಅಂದರೆ ಅವರೂ ಸಹ ಮನುಷ್ಯರು, ನಾನೂ ಸಹ ಮನುಷ್ಯರು, ಯಾಕೆ ಜನ ಹೀಗಾಡ್ತಾರೆ ಅನ್ನೋ ಒಂದು ಕ್ವಶನ್ ನನಗೆ ರೈಸ್ ಆಗ್ತಾ ಹೋಯಿತು. ಆಗ ನಾನೇನೂ ಮಾಡಲಿಲ್ಲ, ಅವರನ್ನು ನನ್ನೊಳಗೆ ನಾನೇ ಅವರನ್ನು ಕ್ಷಮಿಸ್ತಾ ಹೋದೆ. ಅವರೇನೋ ನನಗೆ ಗೊತ್ತೋ ಗೊತ್ತಿಲ್ಲದೋ ನನಗೆ ನೋವು ಉಂಟು ಮಾಡ್ತಾ ಇದ್ದಾರೆ, ಭಗವಂತ ಅವರನ್ನು ಕ್ಷಮಿಸು, ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಡು, ಒಳ್ಳೆಯ ತಿಳುವಳಿಕೆ ಕೊಡು ಅನ್ನೋ ಭಾವನೆ ನನ್ನಲ್ಲಿ ನನಗೆ ಬರ್ತಾ ಹೋಯಿತು. ನಾನು ಯಾರು ಅಷ್ಟು ವರ್ಷದಿಂದ ನಾನು ಯಾರನ್ನು ಮಾತಾಡಿಸ್ತಾ ಇರಲಿಲ್ಲ, ಅವರನ್ನು ನಾನೇ ಹೋಗಿ ಮಾತಾಡಿಸೋ ಲೆವೆಲ್ಲಿಗೆ ನನ್ನ ಮಾನಸಿಕ ಸ್ಥಿತಿ ಬದಲಾವಣೆ ಆಯಿತು. ಅಂದರೆ ಅದಕ್ಕೂ ಧ್ಯಾನನೇ ಕಾರಣ. ಬರೀ ಮಾನಸಿಕ ಸ್ಥಿತಿ ನನ್ನಲ್ಲಿ ಬದಲಾವಣೆ ಆಗಿದ್ದಷ್ಟೇ ಅಲ್ಲ, ಆ ಮಾನಸಿಕ ತೊಳಲಾಟದಿಂದ, ಕಿರಿಕಿರಿಯಿಂದ, ಮಾನಸಿಕ ಒತ್ತಡದಿಂದ ನನಗೆ ನನ್ನ ದೇಹದ ಮೇಲೆ ಅಂದರೆ ನನಗೆ ದೈಹಿಕ ಸಮಸ್ಯೆ ಮೇಲೆ ಏನು ಪರಿಣಾಮ ಆಗ್ತಾ ಇತ್ತೋ ಅದೆಲ್ಲ ಗ್ರ್ಯಾಜುವಲಿ ಕಡಿಮೆ ಆಗೋಕ್ಕೆ ಶುರುವಾಯಿತು. ಅಂದರೆ ಇಷ್ಟೋ ದಿನ ನಂಗೆ ಗೊತ್ತಿರಲಿಲ್ಲ ಮಾನಸಿಕವಾಗಿ ಒತ್ತಡ ಬಂದರೆ ನನಗೆ ದೈಹಿಕ ಇದ್ರ ಮೇಲೆ ನನಗೆ ಪರಿಣಾಮ ಬೀರುತ್ತೆ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಆದರೆ ಧ್ಯಾನಕ್ಕೆ ಬಂದಾಗ ಅದು ಸಹ ರಿಯಲೈಸ್ ಆಗ್ತಾ ಹೋಯಿತು. ಅವರೆಲ್ಲ ಕ್ಷಮಿಸೋಕ್ಕೆ ಶುರು ಮಾಡಿದ್ದೀನಿ. ಅದರಿಂದ ಬರೀ ಅವ್ರಿಗೇನು ಒಳ್ಳೇದಾಯ್ತೋ ಗೊತ್ತಿಲ್ಲ, ನನಗಂತೂ ತುಂಬಾ ಬದಲಾವಣೆ ಆಗಿದೆ. ನಾನೀಗ ದೈಹಿಕವಾಗಿ ಆರೋಗ್ಯವಾಗಿದ್ದೀನಿ. ಹೀಗೆ ಅಂದರೆ ಧ್ಯಾನದಿಂದ ಮುಖ್ಯವಾಗಿ ನನಗೆ ದೈಹಿಕ ಸಮಸ್ಯೆ ಮತ್ತು ಮಾನಸಿಕ ಸಮಸ್ಯೆ 90% ನನಗೆ ಇಲ್ಲವಾಗಾಯಿತು. ನಂತರ ಒಂದು ದಿನ ಹುಣ್ಣಿಮೆ ಧ್ಯಾನವನ್ನು ಶ್ರೀಯುತ ಚನ್ನಬಸಪ್ಪ ಸರ್ ಅವರು ಪಿರಮಿಡಲ್ಲಿ ಮಾಡಿ ಸತ್ಸಂಗವನ್ನು ಮಾಡಲು ಹೊರಗಡೆ ಕೂತಾಗ ನಮ್ಮ ಅನಿಸಿಕೆಗಳನ್ನು, ನಮ್ಮ ಅನುಭವಗಳನ್ನು, ನಮ್ಮ ಸಮಸ್ಯೆಗಳನ್ನು ಸರ್ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೆ. ಅವಾಗ ಹೇಳಿದೆ, ಸರ್ ನಾನು ಈ ಧ್ಯಾನಕ್ಕೆ ಬರೀ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ಬಂದಿದ್ದಲ್ಲ, ನನಗೆ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ಸರ್. ಉತ್ತಮ ಸಂಸ್ಕಾರವುಳ್ಳ ಪತಿ, ಮುತ್ತಿನಂಥ 2 ಮಕ್ಕಳು, ಪಾವಿತ್ರತೆ ಉಳ್ಳಂತಹ ಶಿಕ್ಷಕ ವೃತ್ತಿ, ಊಟ ಮಾಡೋಕ್ಕೆ ಅನ್ನ ಬಟ್ಟೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಸರ್. ಆದರೆ ನನಗೆ ಯಾವುದೋ ಒಂದು ಮೂಲೆಯಲ್ಲಿ ಏನೂ ಇಲ್ಲ ಅನ್ನೋ ಏನೋ ಒಂದು ಕೊರತೆ ಕಾಡ್ತಾ ಇದೆ ಸರ್. ನನಗೆ ಯಾಕೆ ಅಂತ ಗೊತ್ತಾಗ್ತಿಲ್ಲ, ಏನೋ ಒಂದು ತುಡಿತ ನನಗೆ. ಇಷ್ಟೆಲ್ಲ ಇದೆ ಪ್ರಪಂಚದಲ್ಲಿ, ಎಲ್ಲ ನಡೀತಾ ಇದೆ, ಎಷ್ಟೊಂದು ಜನ ಭೂಮಿ ಮೇಲೆ ಬರ್ತಾರೆ, ಮತ್ತು ಕಷ್ಟ ಸುಖ ನೋವು ನಲಿವು ಎಲ್ಲವನ್ನೂ ಅನುಭವಿಸ್ತಾರೆ, ಮತ್ತೊಮ್ಮೆ ಒಂದು ದಿನ ದೇಹತ್ಯಾಗ ಮಾಡ್ತಾರೆ ಮತ್ತೆ ಭೂಮಿ ಮೇಲೆ ಹುಟ್ಟುತ್ತಾರೆ ಅನ್ನೋ ಥಿಯರಿ ಮಾತ್ರ ಗೊತ್ತಿತ್ತು. ಆದರೆ ಇದೆಲ್ಲ ಏನಕ್ಕೆ ನಡೀತಾ ಇದೆ, ಏನಕ್ಕೆ ನಡಿಬೇಕು, ಇದೆಲ್ಲ ಭಗವಂತನ ಮಾಯೆಯ, ಹಾಗಾದರೆ ಭಗವಂತ ತಾನು ಖುಷಿ ಪಡೋಕ್ಕೆ ಇದೆಲ್ಲವನ್ನು ಆಟ ಆಡಿಸ್ತಿದ್ದಾರ ಅನ್ನೋ ಒಂದು ನನಗೆ ಒಳಗಡೆ ತುಡಿತ ಶುರುವಾಯಿತು. ಈ ತುಡಿತವನ್ನು ನಾನು ಸರ್ ಹತ್ರ, ಚನ್ನಬಸಪ್ಪ ಸರ್ ಹತ್ರ ಶೇರ್ ಮಾಡಿಕೊಂಡಾಗ ಅವರು ನನಗೆ ಗೈಡ್ ಮಾಡಿದ್ರು, ಇರ್ಬೋದು ಮೇಡಮ್, ಆ ತುಡಿತಾನೇ ನಿಮ್ಮನ್ನು ಈ ಧ್ಯಾನಕ್ಕೆ ಕರ್ಕೊಂಬಂದಿರ್ಬೋದು, ದಯವಿಟ್ಟು ಧ್ಯಾನವನ್ನು ಮುಂದುವರಿಸಿ, ನೀವೇ ಉತ್ತರನ ಕಂಡ್ಕೋತೀರ ಅಂತ ಹೇಳೋದ್ರ ಜೊತೆಗೆ ಇನ್ನೂ ಒಂದು ಅಂಶವನ್ನು ನನಗೆ ಹೇಳಿದ್ರು. ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ನೇರ ಶಿಷ್ಯರಾದಂತಹ ಡಾಕ್ಟರ್ ಕೊಂಡವಟ್ಟಿ ನ್ಯೂಟನ್ ಅವರ ಸ್ಪೀಚ್ಗಳನ್ನು ಕೇಳಿ ಮೇಡಮ್, ಸೋಲ್ ಸ್ಪೀಚ್ ಅವ್ರದ್ದು ತುಂಬಾ ಚೆನ್ನಾಗಿ ಹೇಳ್ತಾರೆ, ನಿಮ್ಗೆ ಅದರಿಂದ ಉತ್ತರ ಸಿಗ್ಬೋದು ಅನ್ನೋ ಮಾರ್ಗದರ್ಶನವನ್ನು ಕೊಟ್ಟು ನಾನು ಅದರ ನೆಕ್ಸ್ಟ್ ಡೇಯಿಂದನೇ ಡಾಕ್ಟರ್ ನ್ಯೂಟನ್ ಕೊಂಡವಟ್ಟಿಯವರ ಸ್ಪೀಚ್ಗಳನ್ನು ಕೇಳೋಕ್ಕೆ ಶುರು ಮಾಡಿದೆ. ತುಂಬಾ ಅದ್ಭುತವಾದಂತಹ ಸ್ಪೀಚ್ಗಳು, ಫುಲ್ ಹೈಯರ್ ಲೆವೆಲ್ ಹೈಯರ್ ಲೆವೆಲಲ್ಲಿ ಅವರು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅಂದರೆ ತುಂಬಾ ಅದು ನನ್ನ ಆಧ್ಯಾತ್ಮಿಕ ಪ್ರಗತಿಗೆ ತುಂಬಾ ಹೆಲ್ಪ್ ಆಯಿತು, ಸಹಾಯ ಆಯಿತು ಅಂತ ಹೇಳ್ಬೋದು. ಅವರು
ಮಾತಾಡುವಾಗ ಒಂದು ಸ್ಪೀಚಲ್ಲಿ ಹೇಳಿದ್ರು, ಪರಮ ಪೂಜ್ಯ ಪತ್ರಿಜಿಯವರು ನನಗೆ ಮೊದಲನೇ ಬಾರಿಗೆ 40 ದಿನಗಳ ಒಂದು ಧ್ಯಾನ ಮಂಡಲವನ್ನು ಮಾಡು, ಪ್ರತಿದಿನ 3 ಗಂಟೆಗಳ ಧ್ಯಾನವನ್ನು ಮಾಡು, ನೀನು ಅದ್ಭುತವಾದಂಥ ಫಲಿತಾಂಶವನ್ನು ಕಾಣ್ತೀಯ ಅಂತ ಹೇಳಿದ್ರು. ಅದರಿಂದ ದಯವಿಟ್ಟು ನೀವೆಲ್ಲರೂ 40 ದಿನಗಳ ಧ್ಯಾನವನ್ನು ಮಾಡಿ ಅಂತ ಗೈಡ್ ಮಾಡಿದ್ರು. ಆವತ್ತೇ ನಾನು ಡಿಸೈಡ್ ಮಾಡಿ ನಾನು ಯಾಕೆ ಮಾಡಬಾರ್ದು, ನನ್ನಿಂದನೂ ಆಗಬಹುದಲ್ವಾ ಅಂಥೇಳಿ 40 ದಿನಗಳ ಒಂದು ಧ್ಯಾನ ಮಂಡಲವನ್ನು ಶುರು ಮಾಡಿದ್ದೇನೆ. ಈಗ 20 ದಿನಗಳಾಗಿದೆ, ಇದು 21ನೇ ದಿನ. ಈ 20 ದಿನದಲ್ಲಿ ನನಗೆ ಅದ್ಭುತವಾದಂತಹ, ಅಂದರೆ ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚು ಫಲಿತಾಂಶ ನನಗೆ ಸಿಗ್ತಾ ಹೋಗ್ತಾ ಇದೆ. ಅದರಲ್ಲಿ ಮೇಯ್ನ್ ಅಂದರೆ ಆರೋಗ್ಯದಲ್ಲಿ ಇನ್ನೂ ಸುಧಾರಣೆ ಆಗ್ತಾ ಹೋಯಿತು. 95%ವರೆಗೂ ನನಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಸುಧಾರಣೆಯಾಗಿದೆ. ಮತ್ತು ಅಷ್ಟೇ ಅಲ್ಲ, ನನಗೆ ನನ್ನಲ್ಲಿ ಮಾನಸಿಕವಾಗಿ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ನನ್ನಲ್ಲೇ ನನಗೆ ತುಂಬಾ ಬಂದಿದೆ. ತುಂಬ ಅಂದರೆ ಅದು ಹೇಳ್ಕೊಳಕ್ಕಾಗ್ದು, ನನಗಾಗಿರಲಿಲ್ಲ. ಹಿಂಗೆ ಕೂತ್ಕೊಂಡು ಮಾತಾಡೋಕ್ಕೂ ಸಹ ನನಗೆ ಧೈರ್ಯ ಇರಲಿಲ್ಲ, ಅಂದರೆ ತುಂಬಾ ಸ್ಟೇಜ್ ಫಿಯರ್ ಇತ್ತು. ಈಗ ಅದೆಲ್ಲ ಹೋಗಿದೆ, ಬರೀ ಕೇವಲ 20 ದಿನಗಳಲ್ಲಿ ಮಾತ್ರ. ಅಂದರೆ ಇನ್ನೂ 20 ದಿನ ಮಾಡೋದ್ರೊಳಗೆ ಏನೇನಾಗ್ಬೋದು ಆ ದೇವರಿಗೂ ಗೊತ್ತು. ಹೀಗೆ ಮತ್ತು ಅಷ್ಟೇ ಅಲ್ಲ, ನಾನು ನನ್ನ ಸೇವಾವಧಿ 20 ವರ್ಷದಲ್ಲಿ ನನಗೆ ನಾನು ನಿಭಾಯಿಸಲಾಗದಂತಹ ಒಂದು ಕೆಲಸವನ್ನು ನಮ್ಮ ಕಚೇರಿಯ ಮುಖ್ಯಸ್ಥರು ಕೊಟ್ಟಿದ್ದಾರೆ, ಅದನ್ನು ಮಾಡಿ ಯಶಸ್ವಿಯಾಗಿಯೂ ಸಹ ಇವತ್ತಿಗೆ ಮುಗಿಸಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅಂದರೆ ಇದೆಲ್ಲ ಸಾಧ್ಯ ಆಗಿದ್ದು ಧ್ಯಾನ ಚೈತನ್ಯ ಶಕ್ತಿಯಿಂದ. ಹಾಗಾಗಿ ಆ ಧ್ಯಾನ ಚೈತನ್ಯ ಶಕ್ತಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನಾನು ಧ್ಯಾನಕ್ಕೆ ಬಂದಿದ್ದು ಕೇವಲ ನನ್ನ ದೈಹಿಕ ಮಾನಸಿಕ ನೋವುಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕಲ್ಲ, ಲೌಕಿಕ ಪ್ರಪಂಚದಲ್ಲಿ ಏನೂ ಕೇಳಬೇಕು ಅಂತ ಬಂದಿಲ್ಲ. ಆದರೆ ನನ್ನ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನನಗೆ ಬೇಕಾಗಿರೋದು ಏನು, ನಾನು ಯಾರು, ನಾನು ಎಲ್ಲಿಂದ ಬಂದೆ, ದೇಹ ತ್ಯಾಗದ ನಂತರ ನಾನು ಏನಾಗಬಹುದು ಅನ್ನೋ ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕು. ಆ ಉತ್ತರ ಸಿಗೋವರೆಗೂ ನಾನು ಧ್ಯಾನ ಮಾಡ್ತೀನಿ. ಅಂದರೆ ನನ್ನ ಆಧ್ಯಾತ್ಮಿಕ ಪ್ರಗತಿಗೆ ನಾನು ಆತ್ಮಜ್ಞಾನ ಅಂದರೆ ಏನು ನನಗೆ ಗೊತ್ತಿಲ್ಲ, ಥಿಯರಿ ಗೊತ್ತು ಅಷ್ಟೇ. ಆದರೆ ಆ ಅನುಭವವನ್ನು ಪಡ್ಕೊಳ್ಳೋಕ್ಕೋಸ್ಕರ ನಾನು ಸಿನ್ಸಿಯರಾಗಿ ಧ್ಯಾನ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಮತ್ತು ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಯಾಕೆ ಇಷ್ಟು ಎಲ್ಲ ಜನಗಳು, ಎಲ್ಲರ ಹತ್ರನೂ ಎಲ್ಲದೂ ಇದೆ, ಆದರೂ ಸಹ ಯಾಕೆ ದುರಾಸೆ, ಬಡವ್ರಿಗೆ ಯಾಕೆ ದಾನ ಮಾಡಲ್ಲ, ಯಾಕೆ ಅವರಿಗೆ ಸಹಾಯ ಮಾಡಲ್ಲ ಅನ್ನೋ ಖುಷಿಯೂ ನನ್ನಲ್ಲಿದೆ. ಅಂದರೆ ಇವೆಲ್ಲವೂ ಶುರು ಆಗೋದು ಮಾಯೆಯಿಂದ ಅನ್ನೋ ಪ್ರಸ್ತಾಪ ಬಂತು. ಆಗ ಶ್ರೀ ಚನ್ನಬಸಪ್ಪ ಸರ್ವರು ಹೇಳಿದ್ರು, ಧ್ಯಾನ ಮಾಡುವಾಗ ಏನೂ ಸಹ ಕೋರ್ಕೋಬೇಡಿ ಮೇಡಮ್, ನಿಸ್ವಾರ್ಥವಾಗಿ ಧ್ಯಾನ ಮಾಡಿ, ಧ್ಯಾನಕ್ಕೆ ಶರಣಾಗತಿಯನ್ನು ಹೊಂದಿ ಧ್ಯಾನ ಮಾಡಿ ಅನ್ನೋ ಮಾರ್ಗದರ್ಶನವನ್ನು ನಮಗೆ ಪ್ರತಿ ಹೆಜ್ಜೆಜ್ಜೆಗೂ ಕೊಡ್ತಾ ಬಂದಿದ್ದಾರೆ. ಹೀಗೆ ನಾನು ಮಾಡ್ತಿರೋವಂತಹ ಆಧ್ಯಾತ್ಮಿಕ ಮಾರ್ಗದ ಪ್ರಗತಿಗೆ, ಅಂದರೆ ಆಧ್ಯಾತ್ಮಿಕವಾಗಿ ನಾನು ಏನನ್ನು ಕಂಡ್ಕೋಬೇಕು ಅಂದ್ಕೊಂಡಿದ್ದೀನೋ, ಈಗ ಉದಾಹರಣೆಗೆ ನಾನು ಹಿಮಾಲಯ ಪರ್ವತಕ್ಕೋಗಿ ಎಲ್ಲ ಸಾಧು ಸಂತರನ್ನು 500,000 ವರ್ಷಗಳವರೆಗೆ ಬದುಕಿರುವಂತಹ ಸಾಧು ಸಂತರನ ದರ್ಶನ ಮಾಡಬೇಕು, ಪವಿತ್ರ ಕ್ಷೇತ್ರಗಳ ದರ್ಶನ ಮಾಡಬೇಕು, ಉದಾಹರಣೆಗೆ ಕನ್ಯಾಕುಮಾರಿ ಆಗಿರ್ಬೋದು, ಮಾನಸ ಸರೋವರ ಆಗಿರಬಹುದು, ಹೀಗೆ ಎಲ್ಲ ಸ್ಥಳಗಳನ್ನು ನಾನು ದರ್ಶನ ಮಾಡಬೇಕು ಅಂದರೆ ನಮ್ಮ ಈ ಫಿಸಿಕಲ್ ಬಾಡಿಲಿ ಆಗಲ್ಲ, ದೈಹಿಕವಾಗಿ ನಾವು ಹೋಗೋಕ್ಕೆ ತುಂಬಾ ಲಿಮಿಟೇಷನ್ಸ್ ಇದೆ. ಆದರೆ ಟ್ರಾನ್ಸಲ್ಲಿ ಹೋಗ್ಬೋದು ಅಂತ ಒಂದು ಮಾತು ಕೇಳಿದೆ, ನನಗೆ ಅದು ಭಾಳ ಆಸೆ ಇದೆ. ಅಂದರೆ ಟ್ರಾನ್ಸಲ್ಲಿ ಹೋಗಿ ಎಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳನ್ನು ಮೀಟ್ ಮಾಡಿ ಅವರಿಂದ ಆಶೀರ್ವಾದ ಪಡೆದು ನನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ನಾನು ಉನ್ನತೀಕರಿಸಿಕೊಂಡು ನಾನು ಹೈಯರ್ ಲೆವೆಲ್ ಸೋಲ್ ಆಗಬೇಕು ಅನ್ನೋದೊಂದು ನನಗೆ ತುಂಬಾ ಮಹದಾಸೆ ಇದೆ. ಈ ಸಮಯದಲ್ಲಿ ನಾನು ಇಲ್ಲಿಂದಲೇ ಪರಮಪಿತ ಪೂಜ್ಯರಾದಂತಹ ಬ್ರಹ್ಮರ್ಷಿ ಪತ್ರಿಜಿಯವರಲ್ಲಿ, ಶ್ರೀಮತಿ ಸ್ವರ್ಣಮಾಲಾ ಪತ್ರಿಜಿಯವರಲ್ಲಿ, ಮಹಾ ಅವತಾರ ಬಾಬಾಜಿಯವರಲ್ಲಿ ಮತ್ತು ಶ್ರೀಯುತ ಕೃಷ್ಣಪ್ಪರವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನನ್ನ ಆಧ್ಯಾತ್ಮಿಕ ಪ್ರಗತಿಗೆ ನನಗೆ ಸಹಕರಿಸಿ, ನಾನು ಇನ್ನೂ ಉನ್ನತ ಮಟ್ಟದಲ್ಲಿ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿ, ನಾನು ಯಾರು, ನಾನು ಯಾಕೆ ಇಲ್ಲಿ ಭೂಮಿ ಮೇಲೆ ಬಂದೆ ಅನ್ನೋ ಪ್ರಶ್ನೆಗೆ ನನಗೆ ಉತ್ತರವನ್ನು ಹುಡುಕಿಕೊಳ್ಳುವಲ್ಲಿ ದಯವಿಟ್ಟು ಸಹಾಯ ಮಾಡಿ ಅಂತ ನಾನು ಇಲ್ಲಿಂದನೇ ನಿಮ್ಮನ್ನೆಲ್ಲನೂ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲ ಹಿಮಾಲಯ ಪರ್ವತದಲ್ಲಿ ವಾಸವಿರುವಂತಹ ಎಲ್ಲ ಸಾಧು ಸಂತರಿಗೆ, ಪತ್ರಿಜಿಯವರಿಗೆ, ಸ್ವರ್ಣಮಾಲ ಪತ್ರಿಜಿಯವರಿಗೆ, ಎಲ್ಲರಿಗೂ ನಾನು ಇಲ್ಲಿಂದನೇ ನಮಸ್ಕರಿಸುತ್ತಾ ನನಗೆ ದಯವಿಟ್ಟು ಸಹಾಯ ಮಾಡಿ ಎಂದು ಬೇಡಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಅನಂತಾನಂತ ನಮಸ್ಕಾರಗಳು. ಈ 2 ಮಾತನ್ನು ನನ್ನ ಅನುಭವಗಳನ್ನು ಹಂಚಿಕೊಳ್ಳೋಕ್ಕೆ ಅವಕಾಶ ಕೊಟ್ಟಂತಹ PMC ಕನ್ನಡ ಚಾನಲ್ರವರಿಗೂ ಸಹ ನನ್ನ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.